때 오포를 보게 됩니다. 예시 카체를 했던 사회가 했던 원대 카체를 이루어드린다. 이가 ಏಳು ತಾಲೂಕುಗಳಾಗಿವೆ. ಆ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಈಗಾಗಲೇ 5 ವರ್ಷದ ಹಿಂದೆಯೇ ಇನ್ನೊಂದು ಸಹಾಯಕ ಆಯುಕ್ತರ ಕಚೇರಿ ಮಾಡಬೇಕು ಅಂತೇನು ಅವರು ಹುಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಗಂಗಾವತಿ ಒಂದು ದೊಡ್ಡ ಪಟ್ಟಣ ನಗರಸಭೆ ಆಗಿರೋದರಿಂದ ಮತ್ತು ಪಕ್ಕದಲ್ಲಿ ಇನ್ನೂ 2 ತಾಲೂಕುಗಳು ಕಾರಟಗಿ ಕನಕಗಿರಿ ಇರೋದರಿಂದ ಅವರು ಒಂದು ಉಪವಿಭಾಗವನ್ನು ಗಂಗಾವತಿಗೆ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನು ಕಳಿಸಿರ್ತಕ್ಕಂಥದ್ದು. ಆ ಪ್ರಸ್ತಾವನೆ ಇವತ್ತು ಇನ್ನೂ ಸರ್ಕಾರದ ಮುನ್ನೆಲೆಗೆ ಬಂದಿರಲಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುರಾಜ್ ತಂಗಡಿಯವರು ನಾವು ಅದನ್ನು ಪ್ರಾರಂಭ ಮಾಡ್ತೀವಿ, ಈಗಾಗಲೇ ಸರ್ಕಾರ ಒಪ್ಪಿದೆ, ಅದನ್ನು ಒಂದು ಸರ್ಕಾರದ ಸುತ್ತೋಲೆ ಹೊರಡಿಸೋದೊಂದೇ ಬಾಕಿ ಇದೆ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮೆಲ್ಲ ಕಾರ್ಯಕರ್ತರು ನನಗೆ ಫೋನ್ ಮಾಡಿ ಬೆಳಗ್ಗೆ ಹಸನ್ ಸಾಹುಗೆ ಫೋನ್ ಮಾಡಿದರು, ಮತ್ತು ನಮ್ಮ ಮಾಲತಿ ನಾಯಕರು ಫೋನ್ ಮಾಡಿದರು, ಆಮೇಲೆ ರಕ್ಷಣಾ ವೇದಿಕೆ ಅಧ್ಯಕ್ಷರು ಫೋನ್ ಮಾಡಿದರು, ಮತ್ತು ನಮ್ಮ ನಜೀರ್ ಸಾಬ್ ಹುಲಿಮನೆಯವ್ರಿಗೆ ಫೋನ್ ಮಾಡಿದರು, ಆರ್ ಕೆ ದೇಸಾಯಿ ಅವ್ರಿಗೆ ಫೋನ್ ಮಾಡಿದರು. ಅದೇನು ಸರ್ ಹಿಂಗಾತಲ್ಲ ಹಿಂಗೆ ಇವರು ಗೊತ್ತಿಗೆ, ಯಾಕಂದ್ರೆ ನಾ ಆ ಗಂಗಾವತಿ ಉಪವಿಭಾಗಕ್ಕೆ ಸಿ ಒಂದು ಉಪವಿಭಾಗ ಮಾಡೋದ್ರಿಂದ ಇವತ್ತು ಉಪವಿಭಾಗ ಮಾಡೋದಕ್ಕೆ ನಮ್ಗೆ ಯಾರಿಗೂ ಇಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಅರ್ಥ ಇರಲಿಲ್ಲ, ಮತ್ತು ನಮಗೇನೂ ಅದರಿಂದ ತೊಂದರೆಯೂ ಇಲ್ಲ. ಆದರೆ ಆ ಉಪವಿಭಾಗದಲ್ಲಿ ನಮ್ಮನ್ನು ಸೇರಿಸಬಾರ್ದು, ಕುಷ್ಟಿಗೆ ಅವ್ರನ್ನ ಸೇರಿಸಬಾರ್ದು, ಕುಷ್ಟಿಗೆ ತಾಲೂಕನ್ನು ಸೇರಿಸಬಾರ್ದು. ನಮ್ಮ ಮತ್ತು ನಮ್ಮ ಪಕ್ಷದ ನಮ್ಮೆಲ್ಲ ಮುಖಂಡರ ಒಟ್ಟಾರೆ ಅಭಿಪ್ರಾಯ ಇದೆ. ಯಾಕೆಂದರೆ ನಮಗೆ ಅಲ್ಲಿ ಸೇರಿಸೋದ್ರಿಂದ ತೊಂದರೆಗಳು ಭಾಳ ಇದೆ ಅಂತೇಳಿ ನಮ್ಮೆಲ್ಲರೂ ಅನಿಸಿಕೆ. ಮತ್ತು ಬೆಳಗ್ಗೆ ಲಾಯರ್ ಕೂಡ ನಮ್ಮ ಮನೆಗೆ ಬಂದಿದ್ದರು, 2 3 ಅಂಬ್ರೇಗೌಡರು, ಶಂಕರಗೌಡರು, ಮತ್ತು ನಮ್ಮ ಕಡುಗೇರಿ ಒಬ್ಬ 3-4 ಜನ ವಕೀಲರು ಬಂದು ಇದು ಅಲ್ಲಿಗಾದ್ರೆ ನಮಗೆ ತೊಂದರೆ ಆಗತ್ತಾ, ದೂರ ಆಗತ್ತಾ, ಅದ್ರ ಜೊತೆಗೆ ನಮಗೆ ಇಲ್ಲೇ ಉಳಿಸ್ರಿ, ನೀವು ಪ್ರಯತ್ನ ಮಾಡಿರಿ, ಯಾಕಂದರೆ ನಿಮ್ಮದೇ ಸರ್ಕಾರ ಇದೆ ಅನ್ನೋ ಮಾತನ್ನು ಹೇಳಿದರು. ಅದಕ್ಕಾಗಿ ನಾನು ಪ್ರಸ್ತುತ ಈಗ